ಒಳಗೆ ಬರಬಾರದು, ಪುಸ್ತಕ ಬಿಡಿಸಿಟ್ಟು ಹೋಗಬಾರದು, ಚಾಪೆ ಮಡಚದೇ ಇರಬಾರದು, ಬೆಳಗ್ಗೆ ಮನೆಗುಡಿಸದೆ ಇರಬಾರದು. ಇದು ನಮ್ಮ ಪೂರ್ವಜರು ನಮಗೆ ಹೇಳಿದ ಹಿತನುಡಿ. ನಮ್ಮ ಹಿರಿಯರು ನಮಗೆ ಇದನ್ನ ಹೇಳಲು ಒಂದು ಕಾರಣವೂ ಇದೆ. ಮಹಾಭಾರತದ ಯುದ್ಧದ ನಂತರ ಅರ್ಜುನನ ಮಗ ಅಭಿಮನ್ಯುವಿನ ಪುತ್ರನಾದ ಪರೀಕ್ಷಿತನು ಒಂದು ಬಾರಿ ವೃಷಭ ಹಾಗೂ ಗೋವನ್ನು ಹಿಂಸಿಸುತ್ತಿರುವ ರಾಜವೇಷಧಾರಿಯನ್ನು ನೋಡುತ್ತಾನೆ. ವೃಷಭದ ಮೂರು ಪಾದಗಳು ಊನವಾಗಿದ್ದು ಒಂದು ಪಾದ ಮಾತ್ರ ಸರಿಯಿತ್ತು. ಪರೀಕ್ಷಿತನು ರಾಜವೇಷಧಾರಿಯನ್ನು ನಿಗ್ರಹಿಸಲು ಮುಂದಾದಾಗ ಈತ ಕಲಿ ಎಂದು ತಿಳಿಯುತ್ತದೆ. ಕಲಿ ಆಗ ಶರಣಾಗತನಾಗಿ ತನಗೆ ಇರಲು ಸ್ಥಾನವನ್ನ ಕೇಳುತ್ತಾನೆ. ಆಗ ರಾಜನು ನಾಲ್ಕು ಸ್ಥಾನವನ್ನ ನೀಡುತ್ತಾನೆ. ಜೂಜು, ಮದ್ಯ, ವೇಶ್ಯೆ ಮತ್ತು ಕಸಾಯಿಖಾನೆ, ಇವು ಕಲಿಯ ವಾಸಸ್ಥಾನಗಳು. ಈ ಸ್ಥಾನಗಳಲ್ಲಿ ಸುಳ್ಳು, ಮದ, ಸಂಘ ಮತ್ತು ಕ್ರೌರ್ಯಗಳೆಂಬ ಅಧರ್ಮಗಳನ್ನು ಪಸರಿಸುತ್ತಾ ಇರುವಂತೆ ಕಲಿಗೆ ಆಜ್ಞೆ ಮಾಡುತ್ತಾನೆ. ಹೀಗಾಗಿ ಎಲ್ಲಿ ಕೊಳೆ, ಕಸ, ಮಲ, ಮಲಿನತೆ, ಅಶಿಸ್ತು, ಜಡ, ಅಜ್ಞಾನವಿರುತ್ತದೋ ಅಲ್ಲಿ ಕಲಿಗೆ ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಹೀಗಾಗಿ ಮನೆಗೆ ಅನಿಷ್ಟ ಪ್ರವೇಶಿಸದಿರಲು ಶುಚಿತ್ವ, ನಿಯಮ, ಚುರುಕುತನ, ವಿದ್ಯೆ ಅಗತ್ಯ. ಕಾಲು ತೊಳೆಯದೆ ಒಳಗೆ ಬಂದರೆ, ಪುಸ್ತಕ ಬಿಡಿಸಿಟ್ಟು ಹೋದರೆ, ಚಾಪೆ ಮಡಚದೇ ಇದ್ದರೆ, ಬೆಳಗ್ಗೆ ಮನೆಗುಳಿಸದೇ ಇದ್ದರೆ, ಎರಡೂ ಕೈಗಳಿಂದ ತಲೆ ತುರಿಸಿಕೊಂಡರೆ ಕಲಿಯ ಪ್ರವೇಶವಾಗುತ್ತದೆ. ಅಂದರೆ ಮಾಡುವ ಕರ್ತವ್ಯ ಸಮಯದಲ್ಲಿ ಮಾಡಬೇಕು, ಕೊಳೆ ಕಸಗಳಿಗೆ ಅವಕಾಶ ನೀಡಬಾರದು ಎಂದು ಹಿರಿಯರು ನಮಗೆ ಹೇಳಿರೋದು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.